ಈಗ ರಮೇಶ್ ಕುಮಾರ್ ಅವರು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನೀವು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತಾ ಇರೋಷ್ಟು ಪ್ರಚಾರ ಮಾಡ್ತಾ ಇರೋಷ್ಟು ನಿಮ್ಮ ಸ್ವಕ್ಷೇತ್ರ ಕೋಲಾರದಲ್ಲಿ ನೀವು ಕೋಲಾರಕ್ಕೆ ಪರಿಸ್ಥಿತಿ ಅಂತ ಅಲ್ಲ, ನಾನು ಸುರೇಶ್ ಅವರು ಇನ್ಚಾರ್ಜ್ ಇದ್ದಾರೆ, ನಾನು ಅವತ್ತೇ ಅವ್ರಿಗೆ ಹೇಳಿ ಬಂದಿದ್ದೀನಿ. ನೀವು ಮೊದಲೇ ಒಂದು ಎರಡು ಮೂರು ದಿನ ಮೊದಲೇ ಹೇಳಿದರೆ ಯಾವತ್ತು ಎಲ್ಲಿ ಬರಬೇಕು ನಾನು ಬರ್ತೀನಿ, ನಾನು ಪ್ರಚಾರಕ್ಕೆ ಬರೋಕ್ಕೆ ಸಿದ್ಧವಾಗಿದ್ದೀನಿ. ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ, ಸುಮಾರು 30 ವರ್ಷ ಪ್ರತಿನಿಧಿಸಿದ್ದೀನಿ, ಅದನ್ನು ನಾನು ತಯಾರಿದ್ದೀನಿ. ಈಗ ಗೌತಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿಯೂ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ, ನನಗೆ ಎರಡಕ್ಕೆರಡು ಇಲ್ಲಿ ಮೊದಲು ಗೆಲ್ಲಬೇಕು. ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ ಇವೆರಡೂ ಕೂಡ ಗೆಲ್ಲಲೇಬೇಕು. ಜೊತೆಗೆ ರಾಜ್ಯದಲ್ಲಿ ಕೂಡ ನಾನು ಹೋಗಿ ಪ್ರಚಾರ ಮಾಡಿ ಎಲ್ಲ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ.